हेलो डियर्स, वेलकम बैक। ಇನ್ನೊಂದು ಹೊಸ 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 ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ। ಬೈಕ್ನ ರೆಡಿ ಮಾಡಿಸಿ ಒಂದು ವೀಕ್ ಮೇಲೆ ಆಯಿತು, ವಿಡಿಯೋ ನೋಡಿದ್ದೀರಲ್ಲ। ಸೊ ಇನ್ನೂ ಕೆಲಸಗಳು ತುಂಬ ಇದ್ದಾವೆ, ಸೊ ಜಸ್ಟ್ ಒಂದು ಪ್ರೋಸೆಸ್ ಆಗಿದೆ ಅಷ್ಟೇ, ಇನ್ನೂ ಮಿಕ್ಕಿದ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿಂದ। ಏನಂತ ಇವತ್ತಿನ ಕೆಲಸ ಏನು ಅಂತ ಹೇಳ್ತೀನಿ ಬನ್ನಿ। ಬಟ್ ಅದಕ್ಕಿಂತ ಮುಂಚೆ ಈ ನನ್ನ ಮಗಂದು ಗೇಟು ಯಾವಾಗಲೂ ಇದೆ ತಗೊಂಡು ನೋಗುರು, ಈಗ ಹಾಕಿದ್ರೆ ವಾಪಸ್ ಬರುತ್ತೆ। ಕಾರ್ ತೆಗೆಯುವಾಗ ಬೈಕ್ ತೆಗೆಯುವಾಗ ದೊಡ್ಡವನ್ನ ಕೊಡ್ತಾಯಿದ್ರ ಅವನು ನಿಂತ್ಕೊಳ್ಳೋಕ್ಕೆ ಸಾಯುತ್ತಂಗೆ ಇಲ್ಲಿ ನಿಂತಿದ್ದವನು ನೋಡಿ ನನ್ನ ಎರಡು ಬ್ಯೂಟಿಗಳು। ಸದ್ಯಕ್ಕೆ ನಿನ್ನ ಕೆಲಸ ಇಲ್ಲ, ಇವತ್ತು ಇವನ ಕೆಲಸ ಇದೆ। ಸೊ ಪೇಂಟ್ ಎಲ್ಲ ಮಾಡಿಸಿದ್ಮೇಲೆ ಒಂದು ಸತಿನ ತೊಳಸಿಲ್ಲ। ಸದ್ಯಕ್ಕೆ ಇವತ್ತು ನಾನು ಈ ಸೀಟಿನ ಕೆಲಸ ಮಾಡಿಸೋಣ ಅಂತ ಹೋಗ್ತಾಯಿನಿ। ಏನಂದರೆ ಈ ಸೀಟ್ ನೋಡಿ, ಸ್ಟ್ರೈಟ್ ಉಂಟು, ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಕಂಫರ್ಟಬಲ್ ಆಗಿದೆ, ಮುಂದ್ಗಡೆಯವ್ರಿಗೆ ಲಾಂಗ್ ರೈಡಿಗೆ ಜಾಸ್ತಿ ಸ್ಪಂಜ್ ಇಲ್ಲ ಮತ್ತು ಅಗಲ ಇಲ್ಲ। ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರೋ ಒಬ್ಬರು ಸೀಟ್ ಕೆಲಸ ಮಾಡ್ತಾರೆ ಚೆನ್ನಾಗಿ ಇಲ್ಲೇ ಚನ್ನರಾಯಪಟ್ಟಣದಲ್ಲಿ, ಅವ್ರ ಹತ್ರ ತಗೊಂಡೋಗ್ಬೇಕು ಅಂತ ಅಂದ್ಕೊಂಡು ಇವತ್ತು ಹೋಗ್ತಾಯಿನಲ್ಲೇ। ಬೆಳಗ್ಗೆ ಒಂದು ಸತಿ ಹೋಗಿ ಬಂದೆ ತೊಗೊಂಬನ್ನಿ ಅಂತ ಹೇಳಿದರು, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ। ಈ ಕೆಲಸ ಆದಮೇಲೆ ಮೇಯ್ನು ಸೆಕೆಂಡ್ ಕೆಲಸದಲ್ಲಿ ಇದು ಮತ್ತು ಡೂಮು ಮತ್ತು ಇದು ಫ್ರಂಟ್ ಮಡ್ಗಾರ್ಡ್ ಬ್ಯಾಕ್ ಮಡ್ಗಾರ್ಡ್ ಮತ್ತು ಶಾಕ್ ಅಬ್ಸರ್ ಕೆಲಸ ಅಂದರೆ ಪೇಂಟಿಂಗು ಮತ್ತು ಶಾಕ್ ಅಬ್ಸರ್ ರೀಫಿಟ್ ಮಾಡಿಸ್ತೀನಿ, ಹಿಂದ್ಗಡೆ ಅದು ಶಾಕ್ ಅಬ್ಸರ್ ಹೊಸದು ಹಾಕಿಸ್ತೀನಿ। ಈ ಕೆಲಸ ಆದರೆ ಪೂರ್ತಿ ಬೈಕ್ ರೆಡಿ ಆಗುತ್ತೆ। ಸೊ ಸೆಕೆಂಡ್ ಪ್ರೋಸೆಸ್ಸಲ್ಲಿ ಸೀಟಿನ ಕೆಲಸ ಆದಮೇಲೆ ಆ ಕೆಲಸನ ಒಂದು 2-3 ಡೇಸ್ ಬಿಟ್ಟು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಮೈಸೂರಿಗೆ ಹೋಗಬೇಕು ಪಾರ್ಟ್ಸ್ ಬಿಚ್ಚಿಕೊಂಡು। ಸೊ ಫಸ್ಟ್ ಟೈಮ್ ಎಂತಕ್ಕೆ ಮಾಡಿಸಿಲ್ಲ ಪೂರ್ತಿ ಅಂದರೆ, ಮೈಸೂರಲ್ಲಿ ನೀವೇನಾದರೂ ಕ್ಲೀನಾಗಿ ಎಲ್ಲನೂ ಬಿಚ್ಕೊಂಡು ತೊಗೊಂಡು ಹೋದರೆ ಪೈಂಟ್ ಮಾಡಿಕೊಡೋದು ತುಂಬ ತುಂಬ ಲೇಟ್ ಮಾಡ್ತಾರೆ, 2-3 ಮಂತ್ಸ್ ಮೇಲೆ ತೊಗೊಬಿಡ್ತಾರೆ। ಸೊ ನಾನು ಐಡಿಯಾ ಮಾಡಿ ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಐಟಮ್ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡು ತೊಗೊಬಂದು ಫಿಟ್ ಮಾಡಿ, ಅದಾದಮೇಲೆ ಮತ್ತೆ ಎಣ್ಣೆ ಸತಿ ಇನ್ನೊಂದು ಸ್ವಲ್ಪ ಐಟಮ್ ತೊಗೊಳೋಣ ಅಂತ ಡಿಸೈಡ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ। ಐ ಹೋಪ್ ನೀವೆಲ್ಲ ಸೂಪರಾಗಿ ಸಕ್ಕತ್ತಾಗಿದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಲೆಟ್ಸ್ ಮೂವ್। ಚಡ್ಡಿ ಹಾಕೊಂಡಿದ್ದೀನಂತ ಎಲ್ಲ ಯಾರು ಬೇಜಾರು ಮಾಡ್ಕೊಂಡ್ಬಿಟ್ಟಿಕಣ್ರಪ್ಪ, ನನ್ನ ಮನೆ ಹತ್ರ ಇರಬೇಕಾದ್ರೆ ಜಾಸ್ತಿ ಶಾರ್ಟ್ಸ್ನ ಯೂಸ್ ಮಾಡೋದು, ಯಾಕೆಂದರೆ ಕಂಫರ್ಟಬಲ್ ಇರುತ್ತೆ ಅಂತ ಏನಂತೀರ? ಹೇಗೆ ಕಾಣ್ತಾ ಇದೆ ವ್ಯೂ? ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಮುಂದ್ಗಡೆ ಶಾಕ್ ಅಬ್ಸರ್ಲಿ ಒಂಚೂರು ಜೀವ ಇಲ್ಲ, ಫುಲ್ ಎಲ್ಲ ನಿಲ್ಲಾಗೋಗ್ಬಿಟ್ಟಿದೆ। ಸೊ ಸ್ವಲ್ಪ ಹೈಟ್ ಕೂಡ ಮಾಡಿಸ್ಬೇಕು ಶಾಕ್ ಅಬ್ಸರ್ನ, ಅದಕ್ಕೋಸ್ಕರ ಅದೆಲ್ಲ ಪೇಂಟಿಂಗ್ ಅಂತ ಬಿಚ್ಕೊಂಡಾದ ಮೇಲೆ ಹೈಟ್ ಮಾಡಿಸ್ತೀನಿ। ಸೊ ಸೆಕೆಂಡ್ ಪ್ರೊಸೆಸ್ಸಲ್ಲಿ ನಾನು ಹೇಳಿದಾಗೆ ನಮಗೆ, ಸೊ ಬ್ಲ್ಯಾಕ್ ಕಲರ್ ಪೇಂಟಿಂಗ್ ಏನೇನು ಐಟಮ್ ಇದೆ ಅದನ್ನೆಲ್ಲ ರಿಮೂವ್ ಮಾಡಿ ಪೇಂಟ್ ಮಾಡಿಸ್ತೀನಿ। ಸದ್ಯಕ್ಕೆ ನಮ್ಮ ಕಸಿನ್ ಮನೆ ಹತ್ರ ಹೋಗ್ತಾ ಇದ್ದೀನಿ, ಅವನು ಬರ್ತಾನೆ, ಫೋನ್ ಮಾಡಿದ್ದೆ। ಸೊ ಲೆಟ್ಸ್ ಪಿಕ್ ಏನು ಏನಕ್ಕಮ್ಮ ಹೇಳಿಟ್ಟು ಏನಕ್ಕಮ್ಮ ಏನು ಅದು ಚೆನ್ನಾಗೇ ಕಾಣಿಸ್ತಿದ್ಯಾ ಬಾ, ನಾನು ಚಡ್ಡಿನ ಹಾಕಿರೋದು ನೀನು ಒಬ್ಬನೇ ಅಲ್ಲ ಮತ್ತೆ ನೋ ವೇ। ಒಂದ್ಸತಿ ಕ್ಯಾಮ್ರಾ ಮಧ್ಯದ ಬಂದಮೇಲೆ ಎಡಿಟ್ ಗಿಡಿಟ್ ಎಲ್ಲ ಮಾಡೋಕ್ಕಾಗಲ್ಲಮ್ಮ, ಒಂದ್ಸತಿ ಕ್ಯಾಮ್ರಾ ಮುಂದೆ ಬಂದಮೇಲೆ ಎಡಿಟ್ ಎಲ್ಲ ಮಾಡೋಕ್ಕಾಗಲ್ಲ। ಹಾಂ ಹಾಂ, ಇದಕ್ಕೆ ಈಗ ಬೆಂಗ್ಳೂರಿಗೆ ಹೋದಾಗ ಇತ್ತು ಕೇಸ್ ಈಗ ತಗೊಂಬಂದೆ, ಬೆಂಗ್ಳೂರಿಗೆ ಹೋಗಿದ್ನಲ್ಲ ಅಲ್ಲಿ ರೆಗ್ಯುಲೇಟ್ ತರಲಿಕ್ಕೆ।
ಊಟ ಅದೇ ಕಲರ್ ಮಿಂಚಿದ್ನಲ್ಲ ಅದೇ ಊಟ. ನಾನು ಬೆಳಗ್ಗೆ ರೊಟ್ಟಿ ತಿಂದಿದ್ದು ಅಷ್ಟೇ, ಬಾಯ್ ಏನಾರು ತಿಂದ್ರೆ ಆಯ್ತು. ನೋಡಿ ಇಲ್ಲಿ ಸಾಲಾಗಿದ್ದಿದ್ದು ಮರ ಎಲ್ಲ ಕಡ್ದಾಕ್ಬಿಟ್ಟವ್ರೆ, ಸಾಲಾಗಿದ್ದಿದ್ದು ಮರಗಳೆಲ್ಲ ಕಡ್ದಾಕೊಂಡು ಕರ್ಕೊಂಡು ಹೋಗ್ತಾವ್ರೆ. ಹಾಂ ನೋಡಿ, ನಮ್ಮ ಕಡೆ ಪುರಸಭೆ ಇರಲ್ಲ, ಮರಗಳನ್ನ ಕಡಿತಾ ಇದ್ದಾರೆ. ರೋಡ್ ಸೈಡ್ ಇದಿಲ್ಲ, ಇರೋ ಮರಗಳನ್ನ ಕಡಿತಾ ಇದ್ದಾರೆ. ಸೊ ಒಂದು ಕಡೆ ಸೇಫ್ಟಿ ಅನಿಸುತ್ತೆ, ಇನ್ನೊಂದು ಕಡೆ ನೋಡಿದ್ರೆ ಏನೋ ಒಂಥರ ಬ್ಯಾಡ್ ಫೀಲಿಂಗ್ ಆಗುತ್ತೆ. ಸೊ ಮನುಷ್ಯ ಅವನೊಂದು ಸೇಫ್ಟಿಗೆ ಏನೇನು ಮಾಡ್ಕೋತಾನೆ ನೋಡಿ. ಹಾಂ, ಮರಗಳು ಹಾಕೋದವನೇ, ಕಡಿಯೋದವನೇ, ಯಾರು ಕೇಳ್ದೆ ಕೇಳ್ದೆ ಇರೋದು ಹೆಂಗಾಗೋದು ಪ್ರಪಂಚ ಅಂದರೆ. ಮರಗಳಿಗೆಲ್ಲ ನಮ್ಮ ಥರ ಮಾತಾಡೋಕ್ಕೆ ಬಂದುಬಿಟ್ಟಿದ್ರೆ ಏನು ಮಾಡ್ತಿದ್ರು? ಜೈ ಶ್ರೀರಾಮ್, ಶ್ರೀರಾಮ್ ಅದೇ ನಮಃ. ಏನು ಕಡಿತಾರೆ ಮರಗಳನ್ನ? ಸೇಫ್ಟಿ ಮಾಡ್ಬೋದಪ್ಪ, ರಿಸ್ತಾಳಲ್ಲ ಮನುಷ್ಯ, ಈಸಿ ಕೆಲಸ ನೋಡ್ತಾನೆ ಅಷ್ಟೇ. ಅದು ನೋಡಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಅನಿಸೋರು. ಆ ಮರಗಳಿಗೆ ರೆಸ್ಟ್ ಇನ್ ಪೀಸ್ ಹೇಳ್ತಾ ಬನ್ನಿ, ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಲ್ಯಾಸ್ ಪಾಷಾ ಅವರೇ, ಏನು ಸಮಾಚಾರ? ತಗೊಬನ್ನಿ ಅಂದಿದ್ರೆ ತಗೊಬನ್ನಿ ನೋಡಿ. ಊಟ ಇವರೇ ನೋಡಿ, ನಮ್ಮ ಇಲಿಯಾಸ್ ಅವರು. ಗೊತ್ತಿಲ್ಲ, ನೋಡ್ಬೇಕು ನೀವೇ. ಸೀಟ್ ಏನು ಇದಾಗಿಲ್ಲ ಅನ್ಸುತ್ತೆ, ಮುಂದೆ ಸೀಟ್ ಕಮ್ಮಿನೇ ಪೂರ್ತಿ, ಹಿಂದ್ಗಡೆ ಚೆನ್ನಾಗೈತೆ. ಹಾಂ, ಸ್ಲೋಪ್ ಮತ್ತೆ ಅಗಲ ಮಾಡ್ಬೇಕಲ್ಲ, ಅದಕ್ಕೆ ಕುತ್ಕೊಳಕ್ಕೆ ತಿಗ ಮಾಡಿ ಒಂಚೂರು ಏನೋ ಮಾಡಿ. ಮತ್ತೆ ಹೆಂಗೆ ಏನು ಮಾಡ್ತೀರಾ? ಕಂಫರ್ಟಬಲ್ ಬೇಕು ಅಂದರೆ ಸ್ಲೋಪ್ ಮಾಡಿ ಒಂದು ಸ್ವಲ್ಪ, ಒಂದು ಸ್ವಲ್ಪ ಆಗಲ ಈ ಕಡೆ ಸೈಡು ಒಂಚೂರು ಏನೋ ಹಾಕಿ ಮಾಡ್ರಿ. ನಾನು ಹೇಳ್ತಿರೋದು ಇಲ್ಲೊಂದು ಚೂರು ಕೊಡಿ ಪ್ಯಾಡಿಂಗ್ ಅಷ್ಟೇ. ಪೇಂಟ್ ಮಾಡಿಸಿದ್ದೀನಿ, ಇದು ಮಡ್ಗಾಡ ಪೇಂಟ್ ತಗೋಬೇಕು. ಒಂದೇ ಸತಿ ಬಿಚ್ಚಿದ್ರೆ ಅಲ್ಲಿ ಮೈಸೂರಲ್ಲಿ ಗೊತ್ತಲ್ಲ ಹೆಂಗೆ ಅಂತ. ಏನ ಸೋಫಾರ್ ಒಂದು ತಕ್ಕ ಮಟ್ಟಿಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಬೈಕ್ನ. ಸೊ ಹೇಗೆ ಕಾಣ್ತಾ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿದವರು. ಅಪ್ಪ ಮಾಡಿದ ಸೀಟ ಬಂದ್ಬಿಡ್ದು, ಇದು ಇದೊಂದು ಇದೊಂದೊಂದು ಐತೆ. ಇದರ ಸಣ್ಣದೊಂದು ಕ್ಲಿಪ್ ಬರುತ್ತೆ, ಇದನ್ನು ತೆಗೆದ್ರೆ ಸೀಟ್ ಕ್ಲಾಪೇ ಬರುತ್ತೆ. ಅದನ್ನೆಲ್ಲ ಭಾಳ ಹುಷಾರಾಗಿ ಇಟ್ಕೋಬೇಕಲ್ಲ, ಸಿಗ್ತವೆ. ಹೇಳಿದ್ನಲ್ಲ ಅದು ಮುಂದ್ಗಡೆ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಸ್ವಲ್ಪ ಕಂಫರ್ಟಬಲ್ ಇರಲ್ಲ, ಒಂಥರ ಪ್ರೆಸ್ ಆದಂಗೆ ಆಗುತ್ತೆ. ಇಲ್ಲಿ ಇಲ್ಲಿ ಸೈಡಲ್ಲಿ ಪೇನ್ ಬಂದ್ಬಿಡುತ್ತೆ, ಅದಕ್ಕೆ ಹಿಂದ್ಗಡೆ ಹಂಗೆ ಇರಲಿ. ಹಿಂದ್ಗಡೆ ಏನು ಮಾಡ್ಬಿಡಿ, ಮುಂದ್ಗಡೆ ಸ್ವಲ್ಪ ಅಗಲ ಮಾಡಿಬಿಟ್ಟು ಸೈಡಲ್ಲಿ ಪ್ಯಾಡ್ ಕೊಟ್ಬಿಟ್ಟು ಸ್ವಲ್ಪ ಎತ್ತರ ಮಾಡಿಕೊಡಿ. ಈಗ ಇದನ್ನೆಲ್ಲ ತಕ್ಕೊಂಡು ಕ್ಲೀನಾಗಿ ಇನ್ನೊಂದು ಸತಿ ಸ್ಪಂಜೆಲ್ಲ ಚೆಕ್ ಮಾಡಿ ಇದು ಮಾಡ್ತೀರಾ? ಈಗ ಇಲ್ಲಿ ಸ್ಲೋಪ್ ಮಾಡ್ತಾರಂತೆ, ಸ್ಲೋಪ್ ಮಾಡಿಬಿಟ್ಟು ಸ್ವಲ್ಪ ಸೈಡಿಗೆ ಪ್ಯಾಡಿಂಗ್ ಕೊಟ್ಬಿಟ್ಟು
ಹಿಂದೆಗಡೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಕಂಫರ್ಟಬಲ್ ಮಾಡ್ತಾರೆ. ಸೊ ಹೊಸ ಸೀಟು ಒಲೆ ಕೇಳ್ತೀನಿ. ಹಳೆ ಸೀಟ್ ಗಾನ್. ಸೀಟ್ ಸ್ವಲ್ಪ ಬಿಡ್ತು ಕಮ್ಮಿ ಇತ್ತು, ಸೊ ಅದಕ್ಕೆ ಸೈಡ್ ಪಟ್ಟಿ ಕಟ್ಟಿಸ್ಕೊ ಬನ್ನಿ ಅಂತ ಹೇಳಿದರು. ಸೊ ಡಿಸೈನ್ ಮಾಡ್ತಾ ಇದ್ದಾರೆ. ಕುಮಾರಣ್ಣನ ಐಡಿಯಾ ಕೊಡಿ ಅಂತ ಕರ್ಕೊಂಡ್ರೆ ಐಡಿಯಾ ಕೊಡ್ತಾ ಇದ್ದಾರೆ. ಬರತ್ ನೋಡಿ, ಈ ಸೈಡು ಸ್ವಲ್ಪ ಪಟ್ಟಿ ಕೊಟ್ಬಿಟ್ಟು ರೆಡಿ ಮಾಡ್ತಾರೆ. ಈ ಸೈಡಿನ ಪಟ್ಟಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೀವೇ ಬೇರೆ ಕೆಲಸ ಮಾಡಲ್ಲ, ಎಲ್ಲ ಫ್ರೆಂಡ್ ಹೇಳ್ಬಿಟ್ಟು ಹೇಳಕ್ಕೆ ಮಾಡ್ತಾ ಇದಾರಷ್ಟೇ. ಈಗ ನೋಡಿ ಗ್ಯಾಸ್ ಫಿಲ್ಲಿಂಗ್ ಇಂದ ಕ್ಲೀನಾಗಿ ಟಾಕ್ ಹಾಕೋತಾ ಇದಾರೆ ಫೋನ್. ಈಗ ಎರಡು ಸೈಡ್ ಪಟ್ಟಿ ಕಟ್ಟಿದ್ದಾರೆ. ಸೊ ಇದಕ್ಕೆ ಪ್ಲೇಟ್ ಅಲ್ಲದೆ ತೊಗೊಂಡು ಪ್ಲೇಟ್ನ ಮೇಲ್ಗಡೆ ಏನು ಲೆವೆಲ್ ಇದೆ ಆ ಲೆವೆಲ್ಗೆ ಪ್ಲೇಟ್ ಕಟ್ಬಿಟ್ರೆ ಕ್ಲೀನಾಗಿ ಸೀಟ್ನ ಹಾಕೋಬೋದು ಆ ಲೆವೆಲ್ಗೆ. ಈಗ ಪ್ಲೇಟ್ನ ಹಾಕೋತಾರೆ ಲೆವೆಲ್ಗೆ ಕಟ್ ಮಾಡ್ಕೊಂಡು. ಫುಲ್ಲೆಲ್ಲ ಸೈಡ್ ಪಟ್ಟಿ ಕಟ್ಟಿ ಪ್ಲೇಟ್ ಕೂಡ ಹಾಕಿ ಕ್ಲೀನಾಗಿ ಬೆಳ್ಳಿ ಕೂಡ ಮಾಡಿದ್ದಾರೆ. ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ. ನೋಡಿ ಈಗ ಸೀಟ್ ಅವ್ರ ಹತ್ರ ತಂದು ಕೊಟ್ಟಿದ್ದೀನಿ. ಏನು ಮಾಡ್ತಾರೆ ಇಲಿಯಾಸ್ ಅವರು ನೋಡೋಣ. ಸೀಟ್ ಏರಿತು ರೆಡಿ ಆಗಿದೆ. ಈಗ ಕವರ್ ಹೊಲಿತಾರೆ ಮಸ್ತಾಗಿ. ಹಳೇದೆಲ್ಲಾಗತ್ತೆ ಬುಲೆಟ್ ಸೀಟ್, ಬುಲೆಟ್ ಟೇಪ್ ಆಗುತ್ತೆ. ಹೌದು, ಲೈಟ್ ಆಗಿ ಬುಲೆಟ್ ಟೇಪ್ ಆಗುತ್ತೆ. ಜಾಸ್ತಿ ಆಗಲ್ಲ, ಲೈಟ್ ಲೈಟ್ ಆಗಬೇಕು. ಕುತ್ಕೊಳಕ್ಕೆ ಕಂಫರ್ಟಬಲ್ ಇರುತ್ತೆ. ಈಗ ಓವರ್ ಆಗಲ್ಲ, ಕರೆಕ್ಟಾ? ಓಕೆನಾ? ಈ ಕವರ್ ಅಳತೆ ತಗೋತಾವ್ರೆ, ಅಳತೆ ತಗೊಂಡು ಸ್ಟಿಚ್ ಹಾಕಿ ಫಿಟ್ ಮಾಡೋದು ಕೆಲಸ. ಈಗ ಲಾಸ್ಟ್ ಒಂದು ಪಟ್ಟಿ ಹಾಕ್ತಿರಲ್ವಾ, ಯಾವ್ದಕ್ಕೆ ಪಟ್ಟಿ ಹಾಕ್ತೀನಿ ಅಂದ್ರೆ, ಇದಕ್ಕೆ ಪಟ್ಟಿ ಸೈಡಿಗೆ ಪಟ್ಟಿ ಹೊಲಿತೀನಿ ಅಂದ್ರೆ ಏಕ ಹೊಲಿತೀನಿ. ಹಾ, ಫೈನಲ್ ಪ್ರೋಸೆಸ್, ಸೀಟ್ ಹಾಕೋತಾವ್ರೆ ಫೈನಲ್ ಆಗಿ. ಆಲ್ಟರ್ ಮಾಡಿದ್ರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ. ಯಾವ ರೀತಿ ಕಾಣುತ್ತೆ ಗೊತ್ತಿಲ್ಲ.
ಲೈಟ್ ಬಿಡ್ಬೇಕೇನ್ರೀ? ನೋಡಿ ಫೈನಲಿ ಸೀಟ್ ರೆಡಿ ಆಗಿದೆ, ರೆಡಿ ಕಾಣ್ತಾ ಇದೆ ನೋಡಿ. ವಿಡ್ತ್ ವಿಡ್ತ್ ಅಗಲಾಗಿದೆ ಈಗ. ಈ ಸೈಡು ವಿಡ್ತ್ನ ಅಗಲ ಮಾಡಿಸಿದ್ದೀನಿ. ಸೊ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಂಡು ಹೊಡೆದ್ರೆ ಕ್ಲೀನಾಗಿ ಶೇಪ್ ಕಾಣುತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಯಾರ್ಯಾರು ಪ್ರಯತ್ನ ಮಾಡ್ತಾಯಿದ್ದಾರೆ ಚೆನ್ನಾಗಿ, ಅವ್ರಿಗೆಲ್ಲ ಸಪೋರ್ಟ್ ಕೊಡಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬೈಕ್ನ ರಿಜಿಸ್ಟ್ರೇಷನ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಅದು ನಿಮ್ಮ ಮಿಕ್ಕಿದ ಪ್ರೊಸೆಸ್ ಎಲ್ಲ ಕಂಪ್ಲೀಟ್, ಲಾಸ್ಟ್ ಸ್ಟೇಜ್ ಪ್ರೊಸೆಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಸೊ ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ ನನ್ನ ವಿಂಟೇಜ್ ಬೈಕ್ ಮೇಲೆ. ಖತಮ್.